ವೈರಸ್ ಭೀತಿ ಹಿನ್ನೆಲೆ ಬಡವರಿಗೆ ತಲುಪಬೇಕಿದ್ದ ಪಡಿತರ ಹಂಚಿಕೆ ಅಕ್ಕಿಯಲ್ಲಿ ಭಾರಿ ಗೋಲ್ ಮಾಲ್ ನಡೀತಾ ಇದೆ. ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ತಾಲೂಕಿನ ಹುಣಸ್ಯಾಳ್ ಪಿಬಿಪಿಕೆಪಿಎಸ್ನಲ್ಲಿ ಈ ಘಟನೆ ನಡೀತಾ ಇದ್ದು, ಪ್ರತಿ ಕಾರ್ಡ್ಗೆ 1 ಕೆಜಿ ಅಕ್ಕಿಗೆ ವಿತರಕರು ಕನ್ನ ಹಾಕುತ್ತಿದ್ದಾರೆ. ಅದಲ್ಲದೆ ಹಮಾಲಿ ಖರ್ಚು ಎಂದು 10 ರೂಪಾಯಿಯನ್ನ ಕೂಡ ವಸೂಲಿ ಮಾಡುತ್ತಿದ್ದಾರೆ. ಗೋಲ್ಮಾಲ್ ಕುರಿತು ಸಾರ್ವಜನಿಕರು ಪ್ರಶ್ನಿಸಿದ್ರೆ ಧಮಕಿ ಹಾಕುತ್ತಿದ್ದಾರೆ. ಮೇಲಿಂದಲೇ ಅಕ್ಕಿ ಕಡಿಮೆ ಬರ್ತಿದೆ, ಅದಕ್ಕೆ ಕಡಿಮೆ ವಿತರಣೆ ಮಾಡುತ್ತಿರುವುದಾಗಿ ವಿತರಕರು ಹೇಳ್ತಾ ಇದ್ದಾರೆ. ಮೇಲಾಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದ್ ಕಿಲೋ ಕಡಿಮೆ ನಾಲ್ಕೈದು ಗವರ್ನಮೆಂಟ್ ಇಂದ ಕರೆಕ್ಟ್ ಬಂದಿರ್ತಾವಲ್ರಿ. ಈಗ 20 ಚೀಲ ಹಚ್ಚಿರ್ತಾರ ಅವ್ರು, ಒಂದೊಂದ್ ಕಟ್ಟಾಗಿ 50 ಕಿಲೋ ಇಳಿದ್ರು ಅವ್ರು, 10 ಕಿಂಟರ್ ನಾಳೆ ತಿಳಿಬಿಡ್ತಾರ. ನೀವು ಇನ್ಫಾರ್ಮ್ ಮಾಡ್ಬೇಕ್ರಿ ಅವ್ರಿಗೆ. ಕರೆಕ್ಟ್ ಕೊಡ್ಲಿಕ್ಕೆ ಬಂದ್ ಮಾಡ್ರಿ ಅದನ್ನ. ಹಂಗ ಒಬ್ಬೊಬ್ರು ಒಂದೊಂದ್ ಕಿಲೋ ಸ್ಯಾಂಡಾಗಿ ಬಂದ್ರೆ ಎಷ್ಟು 500 ಬಂದ್ರೆ 500 ಕಾಲ್ ಹೋಯ್ತ್ರಿ, 500 ಕಿಲೋ ಹೋಯ್ತು. ನಾವ್ ಇವತ್ತು ತಿಂಗಳು ಹಂಚ್ತೇತಮ್ಮ, ಹಂಚಿಕೆ ಅವ್ರು ಕರೆಕ್ಟ್ ಕೊಟ್ರ ಹಂಚ್ತ ಇದಕ್ಕ ಹೋಗೋದಕ್ಕ ಕಡೆ ನಾವು ನಮ್ ಸಾಕೆ ಅದ ಒಂದೇ ಅಂಗಡಿಲ್ಲ, 100 ಅಂಗಡಿ ಮಂದಿ ಕೂಡ್ತೇವಿ. ನೀವು ಬರಬ್ರಿ, ನಾವು ಹೇಳ್ತೇವ್ರಿ ಕಡಿಮೆ ಕೊಡ್ತಾರೆ ಹೇಳಿ ಹೇಳ್ತಾರ ಅವ್ರು ಹೇಳೋದಲ್ಲ. ಸಕ್ಕಿ ಒಬ್ಬೊಬ್ಬರಿಗೆ ಒಂದೊಂದ್ ಕಿಲೋ ಕಡಿಮೆ ನಾವ್ ಕರೆಕ್ಟ್ ಕೊಟ್ಟ 4-5 ಕಡೆ ಕಡಿಮೆ ಬೀಳ್ತಾವ್. ನಾವ್ ಎಲ್ಲಿ ಕೂಡ ಮಕ್ಕಿ ಅವ್ರಿಗೆ ಗವರ್ಮೆಂಟ್ ಇಂದ ಕರೆಕ್ಟ್ ಆಗಿ ಬಂದಿರ್ತಾವಲ್ರಿ. ಈಗ 20 ಚೀಲ ಹಚ್ಚಿರ್ತಾರ ಅವ್ರು, ಒಂದೊಂದ್ ಕಟ್ಟಾಗಿ 50 ಕಿಲೋ ಇಳಿದ್ರು ಅವ್ರು, 10 ಕಿಂಟರ್ ನಾಳೆ ತಿಳಿಬಿಡ್ತಾರ. ನೀವು ಇನ್ಫಾರ್ಮ್ ಮಾಡ್ಬೇಕ್ರಿ ಅವ್ರಿಗೆ. ಕರೆಕ್ಟ್ ಕೊಡ್ಲಿಕ್ಕೆ ಬಂದ್ ಮಾಡ್ರಿ ಅದನ್ನ. ಹಂಗ ಒಬ್ಬೊಬ್ರು ಒಂದೊಂದ್ ಕಿಲೋ ಸ್ಯಾಂಡಾಗಿ ಬಂದ್ರೆ ಎಷ್ಟು 500 ಬಂದೆ 500 ಕಾಲ್ ಹೋಯ್ತ್ರಿ, 500 ಕಿಲೋ ಹೋಯ್ತು. ನಾವ್ ಇವತ್ತು ತಿಂಗಳು ಹಂಚ್ತೇತಮ್ಮ, ಹಂಚಿಕೆ ಅವ್ರು ಕರೆಕ್ಟ್ ಕೊಟ್ರ ಹಂಚ್ತ ಇದಕ್ಕ ಹೋಗೋದಕ್ಕ ಕಡೆ ನಾವು ನಮ್ ಸಾಕೆ ಅದ ನಾವ್ ಒಂದೇ ಅಂಗಡಿಲ್ಲ, 100 ಅಂಗಡಿ ಮಂದಿ ಕೂಡ್ತೇವಿ. ನೀವು ಬರಬ್ರಿ, ನಾವು ಹೇಳ್ತೇವ್ರಿ ಕಡಿಮೆ ಕೊಡ್ತಾರೆ ಹೇಳಿ ಹೇಳ್ತೇವ್ತಾರ ಅವ್ರು ಹೇಳೋದಲ್ಲ. ಸಕ್ಕ ಹೋಗ್ತಾರ.